ಏನು ಕೆಲವು ಬಾರಿ ಈ ಅಧಿಕಾರಿಗಳು ಸಭೆ ನಡೆಸಿದ್ರು ಹಿಂದೆ ನಮಗೆಲ್ಲ ಒಂದು ರೀತಿಯಾಗಿ ಭಾರಿ ಏನೋ ಕುತೂಹಲ ಇರುತ್ತೆ, ಅಥವಾ ಅಲ್ಲಿನ ಜನರಿಗೆ ಭಾರಿ ಕುತೂಹಲ ಇರುತ್ತೆ. ಓ, ಕೇಂದ್ರದಿಂದ ಬಂದರು ಅಧಿಕಾರಿಗಳು, ಈ ಬಾರಿ ಏನೋ ಸಭೆ ಮಾಡ್ತಾ ಇದ್ದಾರೆ, ಏನೋ ಒಂದು ನಿರ್ಣಯ ತೊಗೊಂಡ್ಬಿಡ್ತಾರೆ ಹಾಗೆ ಹೀಗೆ ಅಂತ. ಎಷ್ಟೋ ಬಾರಿ ಆ ಥರ ಆಗುವಂಥ ಸಭೆಗಳು ಬರೀ ಹುಸಿಯಾಗಿರುತ್ತೆ ಅಂತ ನಮಗೆ ಭಾವನೆ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸಭೆ ನಡೆಸಿದ್ರ ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಬಂದ್ರ ಅನ್ನೋದು ಗೊತ್ತಿಲ್ಲ. ಈ ಪ್ರಶ್ನೆ ಎಲ್ಲ ಗುಂಡ್ಲುಪೇಟೆಯಲ್ಲಿ ಆಗಿರುವ ಒಂದು ಸಭೆಯಿಂದ ಈ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಏನಿದ್ದಾರೆ, ಅಲ್ಲಿ ಆಗ್ತಿರುವಂತಹ ಒಂದಷ್ಟು ಚಟುವಟಿಕೆಗಳಿಂದಿವೆ, ಒಂದಷ್ಟು ಆರೋಪಗಳಿಂದಿವೆ, ಇದೆಲ್ಲದರ ನಡುವೆ ಒಂದು ಸರ್ಕಾರಿ ಸಭೆ ಇತ್ತು. ಸಭೆಗೆ ಆಗಮಿಸ್ತಾರೆ, ಸಭೆಗೆ ಆಗಮಿಸಿದ ನಂತರ ಏನಾಯಿತು, ಇಷ್ಟೆಲ್ಲ ಅವ್ರ ಮೇಲೆ ಆ ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಅಥವಾ ಆ ಒಂದು ಸಭೆ ವಿಚಾರವಾಗಿ ಅನುಮಾನಗಳು ಮೂಡ್ತಾ ಇರೋದಕ್ಕೆ ಸೊ ಕಾರಣ ಏನು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಇನ್ನೋ ಕಾಟಾಚಾರಕ್ಕೆ ಸಭೆ ನಡೆಸಿದ್ರ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅನ್ನೋ ಪ್ರಶ್ನೆ ಈಗ ಅಲ್ಲಿನ ಜನರಿಗೆ, ಗುಂಡ್ಲುಪೇಟೆಯ ಜನರಿಗೆ ಕಾಡ್ತಾ ಇರೋದು, ಜೊತೆಗೆ ಮಾಧ್ಯಮದವರು ಕೂಡ ಈ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಮಾಧ್ಯಮದವರನ್ನ ಹೊರಗಿಟ್ಟು ಸಭೆ ನಡೆಸುವಂತಹ ಉದ್ದೇಶ ಆದರೂ ಏನಿತ್ತು, ಯಾವ ಕಾರಣಕ್ಕೋಸ್ಕರ ಮಾಧ್ಯಮದವ್ರನ್ನೆಲ್ಲರನ್ನೂ ಹೊರಗಿಟ್ಟು ಇವರು ಸಭೆ ನಡೆಸಿದ್ರು? ಹಾಗಾದರೆ ಗುಂಡ್ಲುಪೇಟೆಯ ಬಂಡೀಪುರ ಅರಣ್ಯ ವಲಯದಲ್ಲಿ ನಡೆದಂತಹ ಸಭೆ, ಈ ಸಭೆಯ ಅಂದರೆ ಸಭೆಯನ್ನು ನಡೆಸಲಿಕ್ಕೆ ಅಂತಲೇ ಸಭೆಗೋಸ್ಕರನೇ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ಭೂಪೇಂದ್ರ ಸಿಂಗ್ ಅವರು ಬಂದಿದ್ದರು ಗುಂಡ್ಲುಪೇಟೆಗೆ. ಕೇವಲ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಯಿತು ಹಾಗಾದರೆ ಈ ಸಭೆ ಅನ್ನೋ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಮಾನವ ವನ್ಯಜೀವಿ ಸಂಘರ್ಷದ ಕುರಿತು ಮಾಧ್ಯಮದ ಮುಂದೆ ಒಂದೇ ಒಂದು ಮಾತು ಕೂಡ ಹೇಳಿಲ್ಲ, ತುಟಿಕ್ ಪಿಟಿಕ್ ಅಂತ ಹೇಳಲೇ ಇಲ್ಲ, ಅವರು ಸೀದಾ ಹಾಗೆ ಹೊರಟೋದ್ರು. ಇನ್ನು ವನ್ಯಜೀವಿಗಳ ವನ್ಯಪ್ರಾಣಿಗಳೇನಿದ್ದಾವೆ ದಾಳಿಯಿಂದ ಅಲ್ಲಿನ ಜನರೆಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ, ರೈತರು ಕೂಡ ಅದರಿಂದ ಬೇಸತ್ತು ಹೋಗಿದ್ದಾರೆ, ಇದ್ರ ಬಗ್ಗೆನೂ ಕೂಡ ಒಂದು ಮಾತಾಡಲಿಲ್ಲ. ಇನ್ನು ನಿನ್ನೆಯಷ್ಟೇ ಬೆಟ್ಟದ ಮಾದಹಳ್ಳಿಯಲ್ಲಿ ರೈತನ ಮೇಲೆ ಆನೆ ದಾಳಿ ಮಾಡಿದೆ, ದಾಳಿಯನ್ನು ನಡೆಸಿದೆ. ಇನ್ನು ಹುಲಿ ಆನೆ ದಾಳಿಯಿಂದ ಅಲ್ಲಿನ ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವಿಚಾರವಾಗಿ ಕೂಡ ಭೂಪೇಂದ್ರ ಸಿಂಗ್ ಯಾದವ್ ಏನಿದ್ದಾರೆ, ಒಂದು ಮಾತು ಆಡಿಲ್ವಂತೆ. ಸೊ ಹಾಗಾಗಿ ಇವರು ಯಾವ ಕಾರಣಕ್ಕೋಸ್ಕರ ಬಂದರು, ನಿಜಕ್ಕೂ ಸಭೆಗೋಸ್ಕರನೇ ಬಂದ್ರ, ಅಥವಾ ಅಕ್ರಮ ರೆಸಾರ್ಟ್ ಹೋಮ್ಸ್ಟೇಗಳ ಕುರಿತು ಅಲ್ಲಿ ಮಾತುಕತೆನೇ ನಡೆಸ್ತಿಲ್ಲ, ಅಲ್ಲೆಲ್ಲ ಈಗ ಅಕ್ರಮ ರೆಸಾರ್ಟ್ಗಳು ಹೋಮ್ಸ್ಟೇಗಳು ಅನ್ಸೊ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಟೂರಿಸ್ಟ್ಗಳು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಕ್ರಮವಾಗಿ ರೆಸಾರ್ಟ್ಗಳನ್ನ ಮಾಡ್ತಾ ಇದ್ದಾರೆ, ಹೋಮ್ಸ್ಟೇಗಳನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಕೂಡ ಮಾತನಾಡಲಿಲ್ಲ. ಹಾಗಾದರೆ ಕೇಂದ್ರ ಸಚಿವರು ಬಂಡೀಪುರಕ್ಕೆ ಭೇಟಿ ನೀಡಿದ್ದಾದರೂ ಯಾಕೆ, ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಸಭೆ ನಡೆಸ್ಕೊಂಡು ಹೋದ್ರ, ಅಥವಾ ಇವ್ರದ್ದೇನಾದರೂ ಪರ್ಸ್ನಲ್ ಮೀಟಿಂಗ್ಗಳಿಗೋಸ್ಕರ ಬಂದು ಹೋದ್ರ? ಯಾವ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲ, ಅಲ್ಲಿನ ಅಧಿಕಾರಿಗಳು ಕೂಡ ಕೊಡ್ತಾ ಇಲ್ಲ, ಅವರು ಕೂಡ ಏನು ಕೊಡಲಿಲ್ಲ. ಹಾಗಾದರೆ ಇಲ್ಲಿ ನಮ್ಮ ಕಷ್ಟಗಳನ್ನ ಕೇಳೋದು ಯಾರು? ಇದೆಲ್ಲ ಓಕೆ, ಬಟ್ ಮಾಧ್ಯಮಗಳನ್ನು ಹೊರಗಡೆ ಇಟ್ಟು ಸಭೆ ನಡೆಸುವಂತಹ ಅನಿವಾರ್ಯತೆ ಏನಿತ್ತು? ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡೋದು ಏನಾದ್ರು ಇತ್ತ, ವಿಷಯ ಇತ್ತ? ಇಲ್ಲಿ ಸಾಯೋಷ್ಟು ಸಮಸ್ಯೆಗಳು ನಮಗಿದ್ದಾವೆ, ಅದ್ರ ಬಗ್ಗೆ ಏನೂ ಮಾತನಾಡಲಿಲ್ಲ, ಅದ್ರ ಬಗ್ಗೆ ಏನೂ ಕೇಳಲಿಲ್ಲ. ಹಾಗಾದರೆ ಇನ್ಯಾವ ಕಾರಣಕ್ಕೋಸ್ಕರ ಇವರು ಸಭೆ ನಡೆಸಿದ್ರು ಅನ್ನೋ ಪ್ರಶ್ನೆ ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ರೈತರು ಎಲ್ಲರೂ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಅವರು ಅಷ್ಟು ಅಂದರೆ ಮುಚ್ಚಿಟ್ಟು ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆಯನ್ನು ನಡೆಸಿದ್ರು, ಅಧಿಕಾರಿಗಳ ಜೊತೆ ಮಾತ್ರ ಸಭೆ ನಡೆಸಿದ್ರು, ಅಥವಾ ಅಧಿಕಾರಿಗಳೇನಾದರೂ ಪರ್ಸ್ನಲ್ ಆಗಿ ಖಡಕ್ ಸೂಚನೆ ಕೊಟ್ಟಿದ್ದಾರಾ ಹೇಗೋ ಅದು ಗೊತ್ತಿಲ್ಲ, ಅಥವಾ ಎಸ್ ನೀವೀಗ ಹೆಂಗಿದ್ದೀರೋ ಹಂಗೆ ಇರಿ ಆರಾಮಾಗಿರಿ ಅಂತ ಏನಾದರೂ ಹೇಳ್ಬಿಟ್ಟು ಹೋದ್ರ ಅದು ಗೊತ್ತಿಲ್ಲ. ಈ ರೀತಿ ಅಕ್ರಮ ರೆಸಾರ್ಟ್ಗಳು ಹೋಮ್ಸ್ಟೇಗಳಾಗ್ತಾ ಇದೆಯಲ್ಲ, ಅವೆಲ್ಲವನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಏನಾದರೂ ಹೇಳಿದ್ರು ಅದು ಗೊತ್ತಿಲ್ಲ. ಇವೆಲ್ಲ ಅಲ್ಲಿನ ಸಾರ್ವಜನಿಕರು ಕೇಳ್ತಿರುವಂಥ ಪ್ರಶ್ನೆಗಳು, ಈ ಸ್ವತಃ ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿನ ರೈತಪರ ಹೋರಾಟಗಾರ ಮಂಜುನಾಥ್ ಕಡಬೂರು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ.
ಈಗ ನೋಡಿ ಯಾವ ಕಾರಣಕ್ಕೆ ಬಂದ್ರು ಹಾಗಾದ್ರೆ ಕೇಂದ್ರ ಸಚಿವರು ಅಲ್ಲಿಂದ ಅಷ್ಟು ದೂರದಿಂದ ಏನು ಬರೋಕೆ ಹೋದ್ರು ಹಾಗಾದ್ರೆ ಅದೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಅವರ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ಬೋದಿತ್ತಲ್ವ ಹಾಗಾದ್ರೆ? ಹೌದು ಹೌದು ಸರ್. ಹಾ, ನೀವೆಲ್ಲ ಪಾಪ ಕಾಯ್ತಾ ಇದ್ರಿ ಅನ್ಸುತ್ತೆ, ನಿಮ್ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು, ಹಿಂಗೆಲ್ಲ ಸಮಸ್ಯೆ ಇದೆ ಅಂತ. ಅಲ್ಲ, ಮಂಜುನಾಥ್ ಅವ್ರೆ, ಮಂಜುನಾಥ್ ಅವ್ರು ಈಗ ನೋಡಿ ಅಷ್ಟು ಚೆನ್ನಾಗಿ ಅಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳು ಮಾಡ್ತಾವ್ರೆ, ನೀವು ನೋಡಿದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಅಂತೀರಾ, ಅವ್ರಿಗೆಲ್ಲ ಸಿಗೋ ಫೆಸಿಲಿಟಿ ನಿಮ್ಗೆ ಯಾಕೆ ಸಿಗ್ತಾ ಇಲ್ಲ ಹಾಗಾದ್ರೆ? ಅಲ್ಲಿ ರೆಸಾರ್ಟ್ ಗಳಲ್ಲಿ ಯಾವುದೇ ರೀತಿಯ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಸರ್. ಇವ್ರು ಇಷ್ಟ ಬಂದಂಗೆ ಅನುಮತಿ ಕೊಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಸರ್. ಅಲ್ಲ, ನೀವುಗಳು ಹಂಗೆ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಅನುಕೂಲ ಬೇಕೋ ನಿಮಗೆ. ಸರ್, ಈಗ ಕುಂಚೆರೆ ವಲಯ ಇದೆ ಅಲ್ಲ ಸರ್, ಕುಂಚೆರೆ ವಲಯದಲ್ಲಿ ಅಕ್ರಮವಾಗಿ ಒಂದು ಒಬ್ರು ಪರಿಸರ ತಗ್ಗವಾದಿನ ಅಂತ ಹೇಳಿದ್ರೆ ಅಂತಾರೆ, ಅವ್ರ ಹೆಂಡತಿ ಹೆಸರಲ್ಲಿ ಒಂದು ಅಕ್ರಮ ರೆಸಾರ್ಟ್ ಕಟ್ಟಿ ಈಗ ಮುಗಿಲಿದ್ರೆ ಕೂಡ ನಿಂತಿದೆ ಸರ್. ಅದು ಕೋರ್ಟ್ಗೆ ಯಾರೋ ಒಬ್ರು ಸ್ಥಳೀಯರು ಹಾಕಿ ಕೋರ್ಟ್ ಅದಕ್ಕೆ ತಡಿಬೇಕು ಅಂತ ಹೇಳಿದ್ರು, ನಡೀತಾ ಇದೆ ಕೆಲಸ. ಈಗ ನಿಮ್ 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 ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲೇ ಇಲ್ವಾ ಹಾಗಾದ್ರೆ? ಇಲ್ಲ ಸರ್, ಯಾರನ್ನು ಒಳಗಡೆ ಬಿಡ್ಲಿಲ್ಲ ಸರ್ ಅವರು. ಓಕೆ, ಎಸ್, ಧನ್ಯವಾದ ಮಾತಾಡಿದ್ದಕ್ಕಾಗಿ ಮಂಜುನಾಥ್ ಅವರೇ. ಎಲ್ಲರೂ ಅಷ್ಟೇ, ಈಗ ನಿಮ್ಮ ನಿಮ್ಮ ಸಮಸ್ಯೆ ಅಂತ ಹೇಳ್ತೀರಾ, ನೀವು ಕೇಳೋಕ್ಕಾಗಲ್ಲ, ಅವ್ರು ಹೇಳೋಕ್ಕಾಗಲ್ಲ, ಅವ್ರಿಗೆ ಹೇಳೋಷ್ಟು ಸಮಯ ಇರಲ್ಲ, ಏನೋ ಬರಬೇಕು ಬಂದು ಹೋಗಿರ್ತಾರೆ. ನಾವಷ್ಟೇ, ನೀವು ಅದು ಹೇಳ್ತಿಲ್ವಾ, ಪದೇ ಪದೇ ನಿಮ್ಗೆ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ, ಎಲೆಕ್ಷನ್ ಹತ್ರ ಬಂತು, ನಿಮ್ಮ ಓಟು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇವಾಗಲಾದ್ರೂ, ಇಲ್ಲ ಅಂದರೆ ಇನ್ನೂ ಹಿಂಗೆ ಕಷ್ಟಪಟ್ಕೊಂಡು ಬದುಕಬೇಕಾಗುತ್ತೆ, ಮತ್ತೆ 5 ವರ್ಷ ಮುಂದಕ್ಕೆ ಹೋಗಬೇಕಾಗುತ್ತೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಇದೇ ಕಷ್ಟಗಳು ಬರ್ತಾರೆ ಹೋಗ್ತಾರೆ ಅಷ್ಟೇ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ಹಂಗಾದ್ರೆ ಯಾವ ಕಾರಣಕ್ಕೋಸ್ಕರ ಬಂದ್ರಂತೆ ಕೇಂದ್ರ ಸಚಿವರು? ನಿನ್ನೆಷ್ಟೇ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಏನು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರು 22ನೇ ಸಭೆಯನ್ನು ನಡೆಸ್ತಾರೆ. ಇಲ್ಲಿವರೆಗೂ ಇವರು ನಡೆಸಿದಂತ ಸಭೆಯಲ್ಲಿ ದೆಹಲಿ ಮತ್ತೆ ಆ ವ್ಯಾಪ್ತಿಯಲ್ಲಿ ನಡೆಸಿದ ಸಭೆಯನ್ನ ಈ ಬಾರಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಯೋಜನೆ ಮಾಡಿದ್ರಿಂದ ಇಲ್ಲಿನ ರೈತಾಪಿ ವರ್ಗಕ್ಕೆ ಒಂದಷ್ಟು ಆಶಾಭಾವನೆಗಳಿದ್ವು. ಏನಂದ್ರೆ ಇಲ್ಲಿ ಏನು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇದೆ, ಇದಕ್ಕೇನಾದ್ರೂ ಇಲ್ಲಿ ಇವರು ಅಂಕಿತ ಆಗ್ತಾರಾ, ಏನಾದ್ರೂ ಇದಕ್ಕೆ ಒಂದು ಮಾರ್ಗವನ್ನ ಕಂಡುಕೊಳ್ಳೋಕೆ ಒಂದು ಏನಾದ್ರೂ ಇವರು ಸೂಚನೆಯನ್ನ ನೀಡ್ತಾರೇನೋ ಅನ್ನೋ ಒಂದು ಭರವಸೆ ಇತ್ತು. ಆದ್ರೆ ಇವರು ಸಭೆಯನ್ನ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಶುರು ಮಾಡ್ತಾರೆ, ಆದ್ರೆ ಮಾಧ್ಯಮದವ್ರನ್ನ ಹೊರಗಿಟ್ಟು ಇವರು ಸಭೆಯನ್ನ ಮಾಡ್ತಾರೆ, ಅಧಿಕಾರಿಗಳ ಸಭೆಯನ್ನ. ಇವರು ಯಾಕೆ ಏನಕ್ಕೆ ಮಾಧ್ಯಮದವ್ರನ್ನ ಹೊರಗಿಟ್ರು ಅಂತಾನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಇವರು ಮಾಧ್ಯಮದವ್ರಿಗೆ ನಾವು ಏನು ಅಲ್ಲಿ ಹೋದ್ವಿ ಇವ್ರನ್ನ ಮಾತಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವರು ಮಾಧ್ಯಮದವ್ರ ಮುಂದೆ ಏನು ಇಲ್ಲಿ ಬಂಡೀಪುರದ ಸಮಸ್ಯೆಗಳೇನಿದೆ, ರೈತಾಪಿ ವರ್ಗದ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವರು ನಿರಾಕರಿಸಿದಂತ ಘಟನೆ ನಡೀತು. ಓಕೆ, ಅಲ್ಲಿನ ಅಧಿಕಾರಿಗಳೇನು ಆಮೇಲೆ ಮಾತನಾಡಲಿಲ್ವ, ಅವ್ರು ಹೋದ್ಮೇಲೆ ಏನು ಮಾತನಾಡಲಿಲ್ವ ಹೇಗೆ ಅಂತ? ಈಗ ಕೇಂದ್ರ ಸಚಿವ ಅರಣ್ಯ ಸಚಿವರಾಗಿರೋದ್ರಿಂದ ಭೂಪೇಂದ್ರ ಯಾದವ್ರೇ ಇಲ್ಲಿ ಏನು ಇದಕ್ಕೆ ಪ್ರತಿಕ್ರಿಯೆ ಕೊಡಕ್ಕೆ ಅವರು ರೆಡಿ ಇರಲಿಲ್ಲ. ಹಾಗಾಗಿ ನಾನು ಅಧಿಕಾರಿನ ಕೇಳಲಿಕ್ಕೆ ಹೋದ್ರೆ ಅವ್ರು ಯಾವ್ದೇ ರೀತಿಗೆ ನಮ್ಮ ಅಧಿಕಾರಿಗಳ ಸಭೆ ರಾಜ್ಯ ಮತ್ತು ಕೇಂದ್ರದ ಸುತ್ತ ವ್ಯಾಪ್ತಿಯನ್ನ ವಿವಿಧ ಇಲಾಖೆ ಅಧಿಕಾರಿಗಳನ್ನ ನಾವು ಕರೆಸಿ ಅಲ್ಲಿ ಒಂದು ಸಮನ್ವಯ ಸಮಿತಿ ಅಂತ ಮಾಡಿ ಅಲ್ಲಿ ಒಂದು ಸಭೆಯನ್ನ ನಡೆಸಿದೀವಿ. ಇದರಲ್ಲಿ ನಾವು ಕೊಡುವಂತದ್ದು ಮಾತಾಡುವಂತದ್ದು ಏನು ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬಂದವು. ಯಾಕಂದ್ರೆ ಇವರು ಸಚಿವರೇ ಇಲ್ಲಿ, ಕೇಂದ್ರ ಸಚಿವರೇ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ. ಓಕೆ ಓಕೆ ಓಕೆ, ಎಸ್, ಧನ್ಯವಾದ ತಮ್ಮ ಇನ್ಫಾರ್ಮೇಶನ್ಸ್ಗಾಗಿ. ಅದೇ ಏನು ಅವ್ರವ್ರದ್ದು ಏನೋ ಮಾತುಕತೆ ಇರುತ್ತೆ, ಮಾಡ್ಕೊಂಡು ಹೋಗಿರ್ತಾರೆ, ನಿಮ್ಗೆ ಯಾಕೆ ಬೇಕು ಅನ್ನೋ ರೀತಿನ ಅವರು ವರ್ತನೆ ಮಾಡಿರ್ತಾರೆ ಅಷ್ಟೇ. ಎಸ್, ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.